ಇನ್ನು ಮುಂದಿನ ಸುದ್ದಿ, ಸಚಿವ ಶಿವಾನಂದ ಪಾಟೀಲ್ ಮೇಲೆ ನೋಟುಗಳ ಸುರಿಮಳೆಗೈದ ವಿಡಿಯೋ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. 3-4 ದಿನಗಳ ಹಿಂದೆ ನಡೆದಿರೋ ವಿಚಾರ ಇದಾಗಿದ್ದು ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಈ ವಿಚಾರವಾಗಿ ಇದೀಗ ಸಚಿವರೇ ಸ್ಪಷ್ಟನೆ ನೀಡಿದ್ದು, ನಾನು ಮದುವೆಗೆ ಹೋಗಿದ್ದೆ, ಅಲ್ಲಿ ಅವರು ಕ್ರಮವನ್ನು ಅವರು ಅನುಸರಿಸಿದ್ದಾರೆ, ಅದು ಅಲ್ಲಿ ಸಂಪ್ರದಾಯ ಅಂದರೆ ಹೈದರಾಬಾದ್ನಲ್ಲಿ ನಡೆದಂಥ ಮದುವೆ. ಹೈದರಾಬಾದ್ ನಡೆದ ವಿವಾದ ಕಾರ್ಯಕ್ರಮದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಭಾಗಿಯಾಗಿದ್ದರು. ಮದುವೆ ಕಾರ್ಯಕ್ರಮದ ನಿಮಿತ್ತ ಕವಾಲಿ ಆಯೋಜನೆ ಮಾಡಲಾಗಿತ್ತು. ಕವಾಲಿ ವೀಕ್ಷಿಸಿದ್ದ ವೇಳೆ ಸಚಿವ ಶಿವಾನಂದ ಪಾಟೀಲ್ ಮೇಲೆ ವ್ಯಕ್ತಿಯೊಬ್ಬರು ನೋಟುಗಳ ಮಳೆಗೈದಿದ್ದಾರೆ. ಘಟನೆ ಕುರಿತು ಪರವಿರೋಧ ಚರ್ಚೆ ನಡೆದಿದೆ. ರಾಜ್ಯದಲ್ಲಿ ಬರಗಾಲ ಇದೆ, ವಿದ್ಯುತ್ ಅಭಾವವಿದೆ, ವಿದ್ಯುತ್ ಇಲ್ಲದೆ ರೈತರು ಬೆಳೆಗಳು ಹಾಳಾಗ್ತಿವೆ. ಇಂಥ ಸಂದರ್ಭದಲ್ಲಿ ಸಚಿವರ ಮೇಲೆ ನೋಟಿನ ಮಳೆಗೈದರೂ ಸಚಿವರು ಯಾವುದೇ ಪ್ರತಿರೋಧ ತೋರಿಲ್ಲ. ಬರದ ಮಧ್ಯೆ ಸಚಿವ ಶಿವಾನಂದ ಪಾಟೀಲ್ ನೋಟುಗಳನ್ನ ತಮ್ಮ ಮೇಲೆ ಹಾರಿಸಿದರೂ ತಡೆಯಲಿಲ್ಲ ಎಂದು ವಿರೋಧ ಪಕ್ಷಗಳ ನಾಯಕರು ಟೀಕಿಸಿದ್ದಾರೆ. ಆದರೆ ಶಿವಾನಂದ ಪಾಟೀಲ್ ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿ, ನಾನು ಮದುವೆಗೆ ಹೋಗಬಾರ್ದ, ಅದಲ್ಲಿ ಅವರ ಸಂಸ್ಕೃತಿ, ಅದಕ್ಕೆ ನಾನೇನು ಮಾಡೋದು ಸಾಧ್ಯ, ಹೈದರಾಬಾದ್ನಲ್ಲಿ ಏನು ಬರ ಇದೆಯಾ, ಅಲ್ಲಿಯ ಗೃಹ ಸಚಿವರೇ ಕಾರ್ಯಕ್ರಮಕ್ಕೆ ಬಂದಿದ್ದರು, ಇದನ್ನು ಈಗ ವೈರಲ್ ಮಾಡ್ತೀರಾ ನೀವು, ಯಾರೋ ಮಾಡಿದ್ದಕ್ಕೆ ನಾನು ಮದುವೆಗೆ ಹೋಗಬಾರ್ದ, ಮದುವೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಷ್ಟೇ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಟ್ಟು ಸಾಕಷ್ಟು ವೈರಲ್ ಆಗ್ತಿರುವಂಥ ಸುದ್ದಿ ಸಚಿವರೊಬ್ಬರ ಮೇಲೆ ನೆರೆ ರಾಜ್ಯದಲ್ಲಿ ಅಥವಾ ಪಕ್ಕದ ರಾಜ್ಯದಲ್ಲಿ ಮದುವೆಯ ಕವಾಲಿ ಕಾರ್ಯಕ್ರಮದಲ್ಲಿ ಹಣದ ಮಳೆ. ಎಸ್,